ಬೆಂಗಳೂರು ನಿವಾಸಿಗಳೇ ಎಚ್ಚರ ಎಚ್ಚರ. ನೀವೇನಾದರೂ ಲೀಸ್ಗೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ರೆ ಈ ಸ್ಟೋರಿಯನ್ನು ನೋಡಲೇಬೇಕು. ಬೆಂಗಳೂರು ನಿವಾಸಿಗಳೇ ಎಚ್ಚರ ಎಚ್ಚರ. ನೀವಿರುವ ಮನೆ ಲೀಸ್ಗೆ ಹಾಕ್ಕೊಂಡಿದ್ದೀರಾ? ನೀವಿರೋ ಮನೆ ಮೇಲೆ ಸಾಲ ಇದ್ರೆ ಇಮ್ಮಿಡಿಯೇಟ್ ಖಾಲಿ ಮಾಡೋದು ಉತ್ತಮ. ಸಾಲ ಇರೋ ಮನೆಗೆ ಬ್ಯಾಂಕ್ನಿಂದ ಬೀಗ ಜಡಿಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಭೋಗ್ಯಕ್ಕೋ ಅಥವಾ ಲೀಸ್ಗೋ ವಾಸವಿದ್ರೆ ಖಂಡಿತವಾಗ್ಲೂ ಈಗಲೇ ಎಚ್ಚೆತ್ತುಕೊಳ್ಳೋದು ಬಹಳ ಸೂಕ್ತ. ಯಾಕಂದ್ರೆ ಬ್ಯಾಂಕ್ನಿಂದ ಸಾಲ ಮಾಡಿ ಕಟ್ಟಡವನ್ನು ಮನೆಗಳನ್ನು ಕಟ್ಟಿರ್ತಾರೆ. ಸಾಲದ ಮರುಪಾವತಿಯಲ್ಲಿ ವ್ಯತ್ಯಯ ಅನ್ನೋದೇನಾದರೂ ಉಂಟಾದರೆ ಬ್ಯಾಂಕ್ನಿಂದ ಬೀಗ ಜಡಿಯಲಾಗುತ್ತೆ. ಅಂತಹದ್ದೇ ಉದಾಹರಣೆ ಇರೋದ್ರಿಂದಾಗಿ ಲೀಸ್ಗೆ ಯಾರೆಲ್ಲ ಇದ್ದೀರಿ ಅವರು ಕೊಂಚ ಜಾಗ್ರತೆಯಿಂದಿರೋದು ಉತ್ತಮ. ಬೆಂಗಳೂರು ಅಂದ ಸಂದರ್ಭದಲ್ಲಿ ಬಹುತೇಕ ಕೆಲವೊಂದು ಪ್ರೈಮ್ ಏರಿಯಾ ಅಂತ ಬರೋದಾದರೆ 2 BHK ಹೌಸ್ ಅಂದರೂ 15-20 ಲಕ್ಷ ಇದೆ ಲೀಸ್ ಅಮೌಂಟ್. ಸ್ವಲ್ಪ ಸಿಟಿ ಲಿಮಿಟ್ಸಿಂದ ದೂರ ಅನ್ನೋದಾದರೆ 8-12 ಲಕ್ಷ ಇದೆ 2 BHK ಹೌಸ್ಗೆ. ಇನ್ನು 1 BHK ಅನ್ನೋದಾದರೂ ಕೂಡ ಸ್ವಲ್ಪ ಸಿಟಿ ಲಿಮಿಟ್ಸಿಂದ ದೂರ ಅನ್ನೋದಾದರೆ 5-7 ಲಕ್ಷ ಇದೆ. ಹಾಗಾಗಿ ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಬಾಡಿಗೆ ಕಟ್ಟೋದ್ರಿಂದ ತಪ್ಪಿಸ್ಕೊಳ್ಳೋಣ. ಒಂದೇ ಸತಿ ನಮ್ಮ ಲೀಸ್ ಅಮೌಂಟ್ ನಾವು ಮನೆ ಬಿಡೋ ಸಂದರ್ಭದಲ್ಲಿ ಬರುತ್ತೆ. ಇಂಥ ಸಣ್ಣ ಪುಟ್ಟ ಲೆಕ್ಕಾಚಾರಗಳನ್ನು ಸಹಜವಾಗಿ ನೀವೆಲ್ಲರೂ ಹಾಕ್ಕೊಂಡಿರ್ತೀರಿ. ಆದರೆ ಬ್ಯಾಂಕ್ನಿಂದ ಯಾವುದೋ ಒಂದು ಕಾರಣಕ್ಕೆ ಹೀಗೊಂದು ನೋಟಿಸ್ ಬಂದು ಅಪಾಯವನ್ನು ನಿಮಗೆ ನೀವೇ ತಂದುಕೊಳ್ಳಬೇಡಿ. ಬ್ಯಾಟ್ರಾಯನ್ಪುರದ MM ರಸ್ತೆಯ ಮನೆಯೊಂದಕ್ಕೆ ಬೀಗ ಜಡಿಯಲಾಗಿದೆ. ಮೈಸೂರು ರಸ್ತೆಯ ಬ್ಯಾಟ್ರಾಯನ್ಪುರದ MM ರಸ್ತೆ ಅದು. ಯೂನಿಯನ್ ಬ್ಯಾಂಕ್ನಿಂದ 3 ಕೋಟಿ ಸಾಲ, ಒಂದಲ್ಲ ಎರಡಲ್ಲ 3 ಕೋಟಿ ಸಾಲ ಮಾಡಿಕೊಂಡಿದ್ರು. ವಿಜಯ್ ಕುಮಾರ್ ಎಂಬುವರ 3 ಅಂತಸ್ತಿನ ಮನೆ ಅದು. ಸೊ ಹಾಗಾಗಿ ಆ ಮನೆಗೆ ಬೀಗ ಜೋಡಿಯಲಾಗಿದೆ. ಮನೆ ಪೂರ್ತಿ ಲೀಸ್ಗೆ ಕೊಟ್ಟಿದ್ರು ಮಾಲೀಕ ವಿಜಯ್. 6 ಕುಟುಂಬ ಮನೆಯಲ್ಲಿ ವಾಸ ಮಾಡ್ತಿರತ್ತೆ. 48 ಲಕ್ಷ ಲೀಸ್ ಅಮೌಂಟ್. ಹಣ ಕೊಟ್ಟ ಮೇಲೆ ಹೋಗ್ತೀವಿ ಅಂತ ನಿವಾಸಿಗಳು ಈಗ ಕಣ್ಣೀರಿಡ್ತಿದ್ದಾರೆ. ಡಯಾಲಿಸಿಸ್ ಪೇಷಂಟು, 14 ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಬಂದು 2.5 ವರ್ಷ ಆಯಿತು. 12 ಲಕ್ಷ ರೂಪಾಯಿಗೆ ಲೀಸ್ ಹಾಕ್ಕೊಂಡಿದ್ದೀನಿ. ಇದು ಬ್ಯಾಂಕ್ದು ನೋಟಿಸ್ ಬರ್ತಾ ಇತ್ತು ಅವಾಗವಾಗ ಬಿಲ್ಡಿಂಗ್ ಮೇಲೆ ಸಾಲ ಇದೆ ಅಂತ. ಆದರೂ ಓನರ್ಗೆ ಹೇಳಿ ತಿಳಿಸ್ತಾ ಇದ್ವಿ, ಅವರು ಏನು ಕೇರ್ ತಗೊಂಡಿಲ್ಲ. ಇವಾಗ 2 ವರ್ಷ ಆಯಿತು ನಾನು ಬಂದು. ಇವಾಗ ಸಡನ್ನಾಗಿ ಕೋರ್ಟಿಂದ ಲಾಯರು, ಪೊಲೀಸ್ನವರು ಮತ್ತು ಬ್ಯಾಂಕ್ನವರು ಎಲ್ಲ ಬಂದು ಇಲ್ಲಿ ಮನೆಯಲ್ಲಿ ವಾಸವಾಗಿದ್ದವ್ರನ್ನ ಹೊರಗಡೆ ಕಳಿಸ್ಬಿಟ್ಟು ಬಲವಂತವಾಗಿ ಸೀಲ್ ಮಾಡಿದ್ದಾರೆ ಸರ್. ನಮಗೆ ಏನು ಗೊತ್ತಿಲ್ಲ ಸರ್, ಕೋರ್ಟಿಂದನೂ ಏನು ನೋಟಿಸ್ ಬಂದಿಲ್ಲ. ನಾವು ಓನರ್ ಕರೆಸಿ ಅಮೌಂಟ್ ಕ್ಲಿಯರ್ ಮಾಡಿ ನಮ್ಮದು, ಆಮೇಲೆ ನಮ್ಗೆ ಕಳಿಸ್ಕೊಡಿ ಅಂತ ನಾವು ಹೇಳಿದ್ವಿ. ಬಟ್ ಇದುವರೆಗೂ ಸೀಲ್ ಮಾಡಿ 1.5 ತಿಂಗಳಾಯಿತು ಸರ್, ಇದುವರೆಗೂ ಬಂದಿಲ್ಲ ಅವರು. 15ನೇ ತಾರೀಕು ಚೆಕ್ ಕೊಟ್ಟಿದ್ದಾರೆ, 15ನೇ ತಾರೀಕು ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಭರವಸೆ ಇಲ್ಲ ನಮ್ಮಲ್ಲಿ. ಆದ್ದರಿಂದ ಇವಾಗ ನಾವೆಲ್ಲ ಬಂದಿದ್ದೀವಿ ಇಲ್ಲಿ, ತೀರಾ ಫುಟ್ಪಾತಲ್ಲಿದ್ದೀವಿ ಸರ್. ನಾವು ವಾಸ ಮಾಡೋದಕ್ಕೆ ಮನೆ ಇಲ್ಲ, ಇರೋದಕ್ಕೆ ಕಾಸಿಲ್ಲ, ಹಣ ಇಲ್ಲ, ಏನಿಲ್ಲ. ಆಗಸ್ಟ್ಗೆ ನಾನು 7 ಲಾಕ್ ಈ ಮನೆಗೆ ಅಡ್ವಾನ್ಸ್ ಮಾಡಿದ್ದೀವಿ ಸರ್, ಮೇಲೆ 2nd ಫ್ಲೋರಲ್ಲಿ. ಅವ್ರು ಇವಾಗ ತನಕ ನಮ್ಮ ದುಡ್ಡು ಕೊಟ್ಟಿಲ್ಲ, ಬೀಗನೂ ಕೊಟ್ಟಿಲ್ಲ. ಈಗ ಕೊಟ್ಟಿಲ್ಲ ಅಂದಮೇಲೆ ನಾವು 1 ತಿಂಗಳ ತನಕ ವೇಟ್ ಮಾಡಿದ್ವಿ. ಸರಿ ಆಯ್ತು ಅಂದ್ಬಿಟ್ಟು 1 ತಿಂಗಳು ಆದಮೇಲೆ ವಾಪಸ್ ಕೇಳಿದ್ವಿ ದುಡ್ಡನ್ನ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ. ಇವಾಗ 7 ಬಂದರೆ 3 ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ. ನಾವು ಇವಾಗ ಆ ಕಡೆ ನಾನು ಒಬ್ಬಳೇ ಇರೋದು, ನನ್ನ ಪೇರೆಂಟ್ಸ್ ನೋಡ್ಕೊಂಡು. ಇವಾಗ ಆ ಕಡೆ ನನಗೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ. ಇನ್ಫ್ಲೇಷನ್ ಈ ಕಡೆ ನನ್ನ ದುಡ್ಡು ಬರ್ತಾ ಇಲ್ಲ. ಒಡವೆ ಎಲ್ಲ ಇಟ್ಬಿಟ್ಟು ನಾನು ಪೇರೆಂಟ್ಸ್ ನೋಡ್ಕೋಬೇಕು ಅಂದ್ಬಿಟ್ಟು ಇದು ಮಾಡಿದ್ದೀನಿ. ಅವ್ರು ಇವತ್ತು ನಾಳೆ ಚೆಕ್ ಕೊಟ್ಟಿದ್ದಾರೆ, ಚೆಕ್ನು ಅದರಲ್ಲಿ ಸೀಲು ಹಾಕ್ಕೊಟ್ಟಿಲ್ಲ ಸರ್. ಅವರು ಬರೀ ಚೆಕ್ ಕೊಟ್ಟಿದ್ದಾರೆ, ಕೇಳಿದ್ರೆ ಫೋನು ಪಿಕ್ ಮಾಡ್ತಾ ಇಲ್ಲ. 15ನೇ ತಾರೀಕು ತಗೊಳ್ಳಿ ಚೆಕ್ಕಲ್ಲಿ, ನಾನು ಅವತ್ತು ಬಂದು ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಆಗಸ್ಟ್ಗೆ ನಾನು 7 ಲಾಕ್ ಈ ಮನೆಗೆ ಅಡ್ವಾನ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.